ಮಗನೇ ಮರಿಕೊಳ್ಳ, ನಾನ್ ಸಂಕಟದಲ್ಲಿದ್ದೀನಿ ಅಂತ ತಿಳ್ಕೊಂಡು ಬೆಳಗಾಗೆದ್ದು ನನ್ಗೋಸ್ಕರ ಸಿಂಗಲ್ ಖಡಕ್ ಟೀ ತಗೊಂಬಂದಲ್ಲ, ಬಾಬ್ದೆ ನನ್ ಮಗನೇ. ತತ ಈ ಟೀ ತಂದಿರೋದು ನಿನಗೋಸ್ಕರ ಅಲ್ಲ, ನನಗೋಸ್ಕರ. ಇವನು ನನ್ನ ಅಸಿಸ್ಟೆಂಟ್. ಏನಲ್ಲ ಪೇಪರ್ ತಂದ್ಯಾವ? ಅದು ಇಂಗ್ಲಿಷ್ ಪೇಪರ್ ಅಲ್ಲಿ ಸಿಗ್ಲಿಲ್ಲ, ಅದಕ್ಕೆ ಕನ್ನಡ ಪೇಪರ್ ತಂದಿದ್ದೀನಿ. ಈ ಕುಳ್ಳನ ಮಕ್ಕಳಿಗೆ ಮಾತೃಭಾಷೆ ಅಂದ್ರೆ ಪ್ರೇಮ ಜಾಸ್ತಿ. ಅಣ್ಣ ನಿನಗೂ ಪೇಪರ್ ಓದ್ಬೇಕು ಅನಿಸ್ತದ ಅಣ್ಣ? ಬ್ಯಾಡಿ ಸರ್, ತಾವು ಅಂದ್ರೆ ದೊರೆಗಳು, ನೀವು ಮೋಟಾಳಾದ್ರೆ ನಿಮ್ಗೊಬ್ಬ ಚೋಟಾಳು ನನ್ ಮಗ. ನಿಮ್ಗೆ ಬೆಳಗಾಗೆದ್ದ ತಕ್ಷಣ ಬೆಟ್ಟಿ ಇಂಗ್ಲಿಷ್ ಪೇಪರ್ ಇಲ್ಲ ಅಂದ್ರೆ ತಮ್ಮ ತಿರ್ಪೆ ಜೀವನ ಸಾಗದೇ ಇಲ್ಲ. ತಾವು ಓದಿ ಸರ್, ತಾವು ಓದಿ. ಎಲ್ಲ ತಿರ್ಬೋಕಿ ನನ್ ಮಗನೇಲೆ, ಒಂದ್ ಅಕ್ಷರ ಬಿಡ್ದಂಗ್ ಓದ್ದೆ ಬಚಾವಾದೆ, ಇಲ್ಲಾಂದ್ರೆ ಇದೇ ಪೇಪರ್ ತಗೊಂಡು ನಿನ್ನ ಮರ್ಡರ್ ಮಾಡ್ಬಿಟ್ಟಿ ನನ್ ಮಗನೇ. ಓ ಪಾಪ, ಪ್ರಾಬ್ಲಮ್ ಜಾಸ್ತಿ, ಅದಕ್ಕೆ ಅಪ್ಸೆಟ್ ಆಗ್ಬಿಟ್ಟಿದಾರೆ. ಬಿಟಾಕ ಬಿಟಾಕ. ಏಯ್ ನೀನ್ ಹೋಗ್ಬಿಟ್ಟು ಪಕ್ಕದಲ್ಲಿರೋ ಕಾಕಾ ಹೋಟ್ಲಲ್ಲಿ ನಿನ್ನೆ ರಾತ್ರಿ ಮಾಡಿರೋ ಚಿಕನ್ನು ಪರೋಟ ಮಿಕ್ಕಿರ್ತದೆ, ನಾನು ಬೇಡ್ದೆ ಅಂತ ಹೇಳ್ಬಿಟ್ಟು ಎತ್ಕೊಂಬಂದ್ಬಿಡು. ಹೋಗು. ಚಾರ್ಜ್ ಒದ್ದೆ ಅಂದ್ರೆ ನನ್ ಮಗನೇ ಗಾಳಿಪಟ ಆರ್ದಂಗ ಆರ್ಬಿಡ್ಬೇಕು. ಏನ್ರಿ ಅದು, ಬೆಳಗ್ಗೆ ಬೆಳಗ್ಗೆನೆ ನಿಮ್ ಗಲಾಟೆ? ಏನಿಲ್ಲ, ಎಲ್ಲ ತಿರ್ಪೆ ನನ್ ಮಕ್ಕಳು ನನ್ನ ಹತ್ರ ಬಂದು ಬೇಕು ಅಂತ ಮರ್ಯಾದೆ ತೆಗಿತಾ ಇದಾರೆ ಕಡೆ. ಲೇ ನಿನ್ ದಮ್ಮಯ್ಯ ಅಂತೀರಿ ಕಡೆ, ನಿನ್ ತಮ್ಮನ್ಗೆ ಹೇಳಿ ಮನೆ ಒಳಗೆ ಸೇರ್ಸ್ಕೊಳ್ಳೋದಕ್ಕೆ ಏನಾದ್ರು ಒಂದ್ ಏರ್ಪಾಡ್ ಮಾಡೆ. ಆ ನಿನ್ ಋಣನ ಹಂಗೆ ಇಟ್ಕಂತೀನಿ ಅಂತ ತಿಳ್ಕೊಬೇಡ, ಮುಂದಿನ ಜನ್ಮಕ್ಕೂ ನಿನ್ ಗಂಡ ಆಗ್ಬಿಟ್ಟಿ ಅದ್ ತೀರ್ಸ್ಬಿಡ್ತೀನಿ ಕಡೆ, ನಿನ್ನ ಹಣೆಗ್ಲು ಕಡೆ. ಸಾಕ್ ಸಾಕು, ಈ ಜನ್ಮದಲ್ಲಿ ನಿಮ್ ಹತ್ರ ಪಡ್ತಾ ಇರೋ ಬವಣೆ ಬೇಕಾದಷ್ಟಾಗಿದೆ, ಇನ್ ನನ್ ಕೈಲಾಗಲ್ಲ. ನನಗ್ ಬೇಕಾಗಿರೋದು ನನ್ ಮಗಳ ಸುಖ, ನಿಮ್ಗೋಸ್ಕರ ನನ್ ತಮ್ಮನಿಂದ ದೂರ ಆಗಿದೆ, ಇನ್ ನನ್ ಕೈಲಾಗಲ್ಲ. ಚೀಚಿ ಚಿಚಿ 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 ಅಣ್ಣ, ರಾತ್ರಿ ಮಾವನ ಪೋಸ್ಟ್ ಹೋಯ್ತು, ಬೆಳಗಾಗ್ತಿದ್ದಾಗೆ ಗಂಡನ ಪೋಸ್ಟ್ ಹೋಯ್ತು. ಪರೋಟ ತಂದಿರೋಕುಳ ಅಣ್ಣ.